ನಮಸ್ತೆ ಎಲ್ಲರಿಗೂ ನೋಡಿ ನಾನಿವತ್ತು ಫಟಾಫಟ್ ಅಂತ ರಾತ್ರಿ ಊಟಕ್ಕೆ ಅರ್ಧ ಗಂಟೆಲೆಲ್ಲ ಮುದ್ದೆ ಅನ್ನ ಸಾಂಬಾರ್ ಮತ್ತು ಸೈಡಿಗೆ ನೆಂಚ್ಕೊಳ್ಳೋದಕ್ಕೆ ಹಸಿ ಎಲ್ಲ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ವೀಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡಿ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ನೋಡಿ ಸ್ಟವ್ ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಬಿಟ್ಟು ಒಂದೆರಡು ಚೊಂಬಸ್ ನೀರು ಹಾಕಿದ್ದೀನಿ ನಾನಿಲ್ಲಿ ಒಂದು ಕೋಸ್ ತೊಗೊಂಡಿದ್ದೀನಿ ಎಲೆ ಕೋಸ್ ಇರುತ್ತಲ್ಲ ಅದು ಮತ್ತು ಹೆಸರು ಕಾಳು ಇರುತ್ತಲ್ಲ ಹೆಸರು ಕಾಳನ್ನು ಬೇಯೋದಕ್ಕೆ ಇದ್ದೀನಿ ನೀರಲ್ಲಿ ನೀರೊಂದು ಸ್ವಲ್ಪ ಬಿಸಿ ಆಗುತ್ತಲ್ಲ ಅವಾಗ ಹೆಸರು ಕಾಳನ್ನು ಹಾಕಬೇಕು ಒಂದು ಬಟ್ಲಷ್ಟು ಹಾಕಿದ್ದೀನಿ ನಾನು ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ನೀವು ಆರು ಜನಕ್ಕೆ ಸರ್ವ್ ಮಾಡ್ಬೋದು ನೋಡಿ ಎಲೆಕೋಸ್ ತೊಗೊಂಡಿದ್ನಲ್ಲ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಮತ್ತು ಒಂದು ಬಟ್ಲಷ್ಟು ಬೇಳೆ ಇದ್ದೀನಿ ತೊಗರಿ ಬೇಳೆ ಹೆಸರು ಕಾಳು ಸ್ವಲ್ಪ ಬೇಗ ಬೇಯಲ್ಲ ಅದಕ್ಕೆ ಫಸ್ಟು ಕಾಳು ಹಾಕ್ಬಿಟ್ಟು ಅದು ಸ್ವಲ್ಪ ಅರ್ಧ ಬೆಂದ ಮೇಲೆ ಬೇಳೆ ಹಾಕ್ಬಿಟ್ಟು ಮತ್ತೆ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಪೂರ್ತಿ ಮೆತ್ತಗೆ ಬೇಯಬೇಕು ಇದು ಪೂರ್ತಿ ಮೆತ್ತಗೆ ಅಂದರೆ ಮ್ಯಾಶ್ ಆಗುತ್ತಲ್ಲ ಆ ಥರ ಅಲ್ಲ ಮೀಡಿಯಮ್ ನಾವು ಬೇಯಿಸ್ತೀವಲ್ಲ ಪಲ್ಯ ಮಾಡೋದಕ್ಕೆಲ್ಲ ಆ ಥರ ಬೇಸಿದ್ರೆ ಸಾಕು ನೋಡಿ ಇದು ಎಲೆಕೋಸನ್ನ ಕಟ್ ಮಾಡಿ ನೀರಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಒಂದು ಪ್ಲೇಟಿಗೆ ತೆಗೆದಿದ್ದೆ ಅದನ್ನು ಇವಾಗ ಚೆನ್ನಾಗಿ ಸ್ವಲ್ಪ ಬೇಳೆ ಮುಕ್ಕಾಲು ಭಾಗ ಬೆಂದಿದೆ ಬೇಳೆ ಹೆಸರು ಕಾಳು ಎರಡೂ ಮುಕ್ಕಾಲು ಭಾಗ ಬೆಂದ ಮೇಲೆ ಈ ಎಲೆಕೋಸು ಕಟ್ ಮಾಡಿದ್ವಲ್ಲ ಸಣ್ಣದಾಗಿ ಅದನ್ನು ಹಾಕಬೇಕು ನೋಡಿ ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತು ಇನ್ನೊಂದು ಸ್ವಲ್ಪ ನೀರು ಹಾಕಿದ್ದೀನಿ ಮತ್ತು ಉಪ್ಪು ಹಾಕಿದ್ದೀನಿ ನಾನು ಇಲ್ಲೇ ಕುದಿಸ್ ನೀರಿಗೆ ಉಪ್ಪು ಹಾಕಿದ್ದೀನಿ ಏಕೆಂದರೆ ಬೇಳೆ ಹೆಸ್ರುಕಾಳು ಮತ್ತು ಕೋಸು ಎಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಮತ್ತು ಪಲ್ಯ ತುಂಬ ರುಚಿ ಬರುತ್ತೆ ಆ ಥರ ಮಾಡೋದ್ರಿಂದ ಅದಕ್ಕೋಸ್ಕರ ಉಪ್ಪನ್ನು ಇಲ್ಲೇ ಹಾಕಿದ್ದೀನಿ ನಾನು ಇವಾಗ ಈ ನೀರನ್ನ ಬಸ್ಕೋಬೇಕು ಹಸಿ ಉತ್ಕ ಮಾಡೋದಕ್ಕೆ ನೋಡಿ ನಾನಿಲ್ಲಿ ಎರಡು ಬದನೆಕಾಯಿ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಹುಣಸೆಹಣ್ಣು ಬೆಳ್ಳುಳ್ಳಿ ಬೆಂಡೆಕಾಯಿ ಎಲ್ಲ ತೊಗೊಂಡಿದ್ದೀನಿ ಅದನ್ನು ಹಸಿ ಉತ್ಕ ಮಾಡೋದಕ್ಕೋಸ್ಕರ ಇಟ್ಟಿದ್ದೀನಿ ನಾನು ನೋಡಿ ಇಷ್ಟು ಬೇಯಬೇಕು ಬೇಳೆ ಕೈಯಲ್ಲಿ ಹಿಸ್ಕಿದ್ರೆ ಹಿಸ್ಕಬೇಕು ಅಲ್ಲಿ ತನಕ ಬೇಳೆನ ಬೇಯಿಸ್ಕೋಬೇಕು ಇವಾಗ ಈ ನೀರನ್ನ ಬಸಿಬೇಕಾಗತ್ತೆ ನಾವು ಈ ನೀರು ಬಸ್ತಿರ್ತೀವಲ್ಲ ಅದರಲ್ಲಿ ರಸಮು ಮತ್ತು ಉದ್ಕ ಮಾಡೋದನ್ನ ಹೇಳ್ತೀನಿ ನಾನು ಮತ್ತು ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಇಟ್ಬಿಟ್ಟು ಇದಕ್ಕೆ ಒಂದು ಆರು ಹಸಿ ಮೆಣಸಿನ್ಕಾಯಿನ ಹುರಿಯೋದಕ್ಕೆ ಹಾಕಿದ್ದೀನಿ ಮತ್ತು ಎರಡು ಮೂರು ಬೆಂಡೆಕಾಯಿನ ಈ ಥರ ಉದ್ದದ್ದು ಕಟ್ ಮಾಡಿಬಿಟ್ಟು ಹಾಕಬೇಕು ಹುರಿಯೋದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕಾಗುತ್ತೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಗ್ಯಾಸನ್ನ ಇದರಿಂದ ನಾನು ಈ ಹಸಿ ಮೆಣ್ನ್ಕಾಯಿ ಉದ್ಕ ಹಾಕ್ಬಿಟ್ಟು ಹಸಿ ಮೆಣಸಿನ್ಕಾಯಿ ಮತ್ತು ಬೆಂಡೆಕಾಯಿ ಹುರಿದಿರ್ತೀವಲ್ಲ ಇದರಲ್ಲಿ ಹಸಿ ಉದ್ಕ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಹುರಿಬೇಕು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ಮತ್ತು ಬದನೆಕಾಯಿ ನೋಡಿ ಈ ಥರ ಸುಟ್ಕೋಬೇಕಾಗುತ್ತೆ ಗ್ಯಾಸಲ್ಲಿ ನೀವು ಗ್ಯಾಸಲ್ಲಾದರೂ ಸುಡ್ಬೋದು ಅಥವಾ ಬೇರೆ ಸುಡೋ ಬದನೆಕಾಯಿ ಸುಡೋಕೆ ಅಂತಲೇ ಬರುತ್ತೆ ಒಂದು ಪ್ಲೇಟ್ ಥರ ಆ ಪ್ಲೇಟ್ ಮೇಲೆ ಇಟ್ಬಿಟ್ಟಾದರೂ ನೀವು ಸುಡ್ಬೋದು ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಸುಡಬೇಕು ಬದ್ನೆಕಾಯಿನ ಚೆನ್ನಾಗಿ ಫ್ರೈ ಆಗುತ್ತೆ ಎರಡು ಬದ್ನೆಕಾಯಿನೂ ಈ ಥರ ನಾನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಇದ್ದೀನಿ ನೋಡಿ ಇದು ಸುಟ್ಟಾದ ಮೇಲೆ ಸ್ವಲ್ಪ ಸಿಪ್ಪೆ ಎಲ್ಲ ಕಪ್ಪಾಗುತ್ತಲ್ಲ ಅಲ್ಲಿ ತನಕ ಸುಡಬೇಕು ಅದಾದಮೇಲೆ ಸಿಪ್ಪೆ ಎಲ್ಲ ಬಿಚ್ಚಿಬಿಟ್ಟು ನೋಡಿ ಈ ಥರ ಸುಡಬೇಕು ಇಷ್ಟು ಕಪ್ಪಾಗಬೇಕು ಸುಪ್ಪೆ ಈ ಥರ ಬಿಚ್ಚಿದ್ರೆ ಕ್ರಿಸ್ಪಿಯಾಗಿರಬೇಕು ಸಿಪ್ಪೆ ಈ ಥರ ಬಿಚ್ಚಿದ್ರೆ ಬಿಚ್ಚಬೇಕು ಅಷ್ಟು ನೀಟಾಗಿ ಸುಡಬೇಕು ಇದನ್ನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೋಡಿ ರಸಮ್ ಮಾಡೋದು ತೋರಿಸ್ತಾ ಇದ್ದೀನಿ ನಾನು ಈ ಕಟ್ಟು ಬಸ್ಕೋಬೇಕು ಈ ಥರ ಸ್ವಲ್ಪ ತಣ್ಣಗಾಗಬೇಕು ಅದು ಬೇಳೆ ಬೇಯಿಸಿರೋದು ನೀರೆಲ್ಲ ಆಮೇಲೆ ಈ ಕಟ್ಟನ್ನು ಈ ಥರ ಬಸ್ಕೋಬೇಕಾಗುತ್ತೆ ನಾವು ನೋಡಿ ಬಸ್ತಿದ್ದೀನಿ ಇದರಲ್ಲಿ ಪಲ್ಯ ಮಾಡಬೇಕು ಸೈಡಿಗೆ ನೆಂಚ್ಕೊಳ್ಳೋದಕ್ಕೆ ಮತ್ತು ಒಂದು ಸ್ವಲ್ಪ ಕಟ್ಟಿಗೆ ಹುಣ್ಸೆಣ್ಣಿನ ಉಳಿ ಹಿಂಡ್ತಾ ಇದ್ದೀನಿ ನಾನು ನೀವು ಹುಣ್ಸೆಣ್ಣಾದರೂ ಹಾಕ್ಬೋದು ಟೊಮೊಟೊನಾದರೂ ಹಾಕ್ಬೋದು ಈ ಕಟ್ಟಲ್ಲಿ ಹಸಿ ಉತ್ಕ ಮತ್ತು ರಸಮ್ ಎರಡನ್ನೂ ಮಾಡ್ಬೋದು ನಾವು ನೋಡಿ ಸ್ಟವ್ ಹಚ್ಬಿಟ್ಟು ಬಾಣಲೆ ಇಟ್ಟಿದ್ದೀನಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಎಣ್ಣೆ ಹಾಕಿದ್ದೀನಿ ಒಂದು ಮೂರು ಸ್ಪೂನು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಉದ್ದುದಕ್ಕೆ ಹೆಚ್ಚಿರೋದು ಹಸಿ ಮೆಣ್ಸಿನ್ಕಾಯಿ ಒಂದೆರಡು ಒಣ ಮೆಣಸಿನ್ಕಾಯಿನ ಮುರಿದು ಹಾಕಿದ್ದೀನಿ ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿರೋದನ್ನ ಹಾಕಿಬಿಟ್ಟು ಈ ಥರ ಸ್ವಲ್ಪ ಫ್ರೈ ಮಾಡಬೇಕು ಈ ಪಲ್ಯಕ್ಕೆ ಈರುಳ್ಳಿ ಮೇನು ಈರುಳ್ಳಿ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಪಲ್ಯ ಆಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಎರಡು ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಬಸ್ತು ಇಟ್ಕೊಂಡ್ವಲ್ಲ ಪಲ್ಯಕ್ಕೆ ಅಂತೇಳ್ಬಿಟ್ಟು ಕೋಸು ಹೆಸರುಕಾಳು ಬೇಳೆ ಬೇಯಿಸಿದ್ವಿ ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಕೊಬ್ಬರಿ ಹಾಕ್ತಿದ್ದೀನಿ ಹಸಿ ಕೊಬ್ಬರಿದು ಹಸಿಕಾಯಿ ಅರ್ಧ ಬಟ್ಲಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು ಪಲ್ಯ ರೆಡಿ ಆಯಿತು ಮುದ್ದೆ ಮತ್ತು ಅನ್ನಕ್ಕೆ ಸೈಡಿಗೆ ನೆಂಚ್ಕೊಳ್ಳೋದಕ್ಕೆ ನೋಡಿ ರಸಮ್ ಮಾಡ್ತಾ ಇದ್ದೀನಿ ಅನ್ನಕ್ಕೋಸ್ಕರ ಇದು ರಸಮ್ ಮಾಡ್ತಾಯಿದ್ದೀನಿ ನಾನು ಬಾ ಸ್ಟವ್ ಹಚ್ಬಿಟ್ಟು ಪಾತ್ರೆ ಇಟ್ಟಿದ್ದೀನಿ ಒಂದು ಮೂರು ಸ್ಪೂನ್ ಕುಕ್ಕಿಂಗ್ ಆಯಿಲು ಸಾಸಿವೆ ಜೀರಿಗೆ ಎಣ್ಣೆ ಚೆನ್ನಾಗಿ ಆದಮೇಲೆ ಸಾಸಿವೆ ಜೀರಿಗೆ ಕರ್ಬೇವು ಹಾಕ್ಬಿಟ್ಟು ಇದೆಲ್ಲ ಚಟಪಟ ಅಂತ ಸಿಡ್ದಾದ್ಮೇಲೆ ಇದಕ್ಕೆ ನಾನು ಉತ್ಕ ಇರುತ್ತಲ್ಲ ಒಂದು ಸ್ವಲ್ಪ ಹಸಿ ಉತ್ಕೋಕ್ಕೆ ಅಂತ ತೆಗ್ದಿದ್ದೀನಿ ಕಟ್ಟನ್ನು ಒಂದು ಸ್ವಲ್ಪ ರಸಮ್ಗೆ ಹಾಕ್ತಾಯಿದ್ದೀನಿ ನಾನು ಅದು ನೋಡಿ ಹಸಿ ಉತ್ಕೋಕೋಕೆ ತೆಗ್ದಿದ್ದೀನಿ ರಸಮ್ಗೆ ಇಷ್ಟ ಹಾಕಿದ್ದೀನಿ ನಿಮಗೆ ಎಷ್ಟು ಬೇಕು ಹಜ್ಜಿ ಉದ್ಕ ಸ್ವಲ್ಪ ಆದರೆ ಸಾಕಾಗುತ್ತೆ ಮುದ್ದೆಗಷ್ಟೇ ರಸಂಗೆ ಸ್ವಲ್ಪ ಜಾಸ್ತಿ ಹಾಕಿ ಕಟ್ಟನ್ನು ಒಂದು ಸ್ವಲ್ಪ ಅರಶಿನ ಖಾರದ ಪುಡಿ ಸಾಂಬಾರು ಪುಡಿ ಒಂದೊಂದು ಅರ್ಧ ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ನಾನು ಕಾ ಅರಶಿನ ಪುಡಿ ಕಾಲು ಸ್ಪೂನ್ ಹಾಕಿ ಸಾಕಾಗುತ್ತೆ ಸಾಂಬಾರು ಪುಡಿ ಖಾರದ ಪುಡಿ ಅರ್ಧ ಅರ್ಧ ಸ್ಪೂನು ಇದಕ್ಕೆ ಒಣಮೆಣಸಿನ್ಕಾಯಿನ ಒಗ್ಗರಣೆಲಿ ಹಾಕಬೇಕಿತ್ತು ಮರ್ತಿದ್ದೀನಿ ಇಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಯಾಕೆಂದರೆ ಉಪ್ಪು ಮತ್ತು ಹುಣ್ಸೆಣೆ ನುಳಿ ನಾವು ಕಟ್ಟು ಬಸ್ತವಲ್ಲ ಅವಾಗಲೇ ಹಾಕಿರ್ತೀವಿ ಇಲ್ಲಿ ಉಪ್ಪು ನೋಡಿ ಒಂದು ಸಲ ಕಡಿಮೆ ಆದರೆ ಒಂದು ಸ್ವಲ್ಪ ಹಾಕ್ಬೋದು ಒಂದು ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ಹಸಿ ಕಾಯ್ದು ಸ್ವಲ್ಪ ಕೊತ್ತಂಬರಿ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ನಿಮಗೆ ನೋಡಿ ಹಸಿ ಉತ್ಕ ರೆಡಿ ಆಗೋಯಿತು ಒಂಚೂರು ಬೆಲ್ಲ ಹಾಕಿದ್ದೀನಿ ಟೇಸ್ಟ್ಗೆ ಬೇಕಂದ್ರೆ ಹಾಕ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಈ ಥರ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ರಸಮ್ ರೆಡಿ ಆಯಿತು ನಿಮಗೆ ಇದು ಅನ್ನಕ್ಕೆ ಸರಿಯಾಗುತ್ತೆ ಅನ್ನದ ಜೊತೆ ಊಟ ಮಾಡ್ಬೋದು ಈ ರಸಮನ್ನ ಮತ್ತು ಪಲ್ಯ ಸೈಡಿಗೆ ನೆಂಚ್ಕೋಬೋದು ನೋಡಿ ಹಸಿ ಉತ್ ಸಾರಿ ಹಸಿ ಉತ್ಕ ಅಲ್ಲ ಇದು ರಸಂ ಕುದಿಸ್ತೀವಲ್ಲ ಅದಕ್ಕೆ ಇದು ರಸಮ್ಮು ಅಥವಾ ಬೇಳೆ ಕಟ್ಟು ಅಂತನವರು ಹೇಳ್ಬೋದು ನೀವು ನೋಡಿ ಹಸಿ ಉತ್ಕಕ್ಕೆ ಈಗ ಬದನೆಕಾಯಿ ಸುಟ್ಟಿಟ್ಕೊಂಡಿದ್ನಲ್ಲ ಅದರದ್ದೆಲ್ಲ ಮೇಲುಗಡೆ ಅದು ಸಿಪ್ಪೆ ತೆಗಿತಾಯಿದ್ದೀನಿ ಸ್ವಲ್ಪ ಹುಳ ಇಲ್ದಿರೋದು ಕ್ಲೀನಾಗಿರೋದು ನೋಡಿಬಿಟ್ಟು ತೊಗೊಳ್ಳಿ ಬದ್ನೆಕಾಯಿನ ಮತ್ತು ನೋಡಿ ಫ್ರೆಶ್ ಬದನೆಕಾಯಿ ತೊಗೊಳ್ಳಿ ಚೆನ್ನಾಗಾಗುತ್ತೆ ಉತ್ಕ ಎರಡು ಬದ್ನೆಕಾಯಿದು ಸಿಪ್ಪೆ ತೆಗಿತಾ ಇದ್ದೀನಿ ಸಿಪ್ಪೆನ ಬಿಸಾಕ್ಬಿಟ್ರೆ ಆಯಿತು ಇವಾಗ ಇದು ಬದನೆಕಾಯಿ ಮತ್ತು ಬೆಂಡೆಕಾಯಿ ಎಲ್ಲ ಸುಟ್ಕೊಂಡಿರ್ತಲ್ಲ ಒಂದು ಸ್ವಲ್ಪ ಕುಟಾಣಿಲಿ ಜಜ್ಕೋಬೇಕು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಇದಿಷ್ಟು ಒಂದು ಕುಟಾಣಿಲಿ ಹಾಕ್ಬಿಟ್ಟು ಚೆನ್ನಾಗಿ ಜಜ್ಜಬೇಕು ನಾವು ಹಸಿಮೆಣಸಿಕಾಯಿ ನೋಡಿ ಇದಿಷ್ಟು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ಪೂನಷ್ಟು ಜೀರಿಗೆ ನೀವು ಹುರಿದ್ರೂ ಹಾಕ್ಬೋದು ಹಂಗೆ ಏನಾದರೂ ಹಾಕ್ಬೋದು ಜೀರಿಗೆನ ಇದಿಷ್ಟು ಸ್ವಲ್ಪ ಕ್ರ ನೋಡಿ ಈ ಥರ ದೊರ್ಗಾ ಭದ್ರಾಗಿ ಜಜ್ಕೋಬೇಕು ಆಮೇಲೆ ಇದನ್ನು ನಾನು ಹಸಿ ಉತ್ಕಕ್ಕೆ ಅಂತ ಕಟ್ಟು ಬೇಳೆ ಕಟ್ಟು ಅದಕ್ಕೆ ಇಜ್ ಕುಟ್ಕೊಂಡಿದ್ನಲ್ಲ ಕುಟಾಣಿಲಿ ಅದನ್ನು ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಹುರಿದಿರೋದು ಇವಾಗ ಇದು ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ನಲ್ಲ ನಾನು ಅದನ್ನು ಒಂದು ಸ್ವಲ್ಪ ತೊದ್ಲ ಬದಲ ಜಜ್ತಾ ಇದ್ದೀನಿ ಜಜ್ಜಿಬಿಟ್ಟು ಇದನ್ನು ನಾವು ಕಟ್ಟು ತೆಗೆದಿಟ್ಕೊಂಡ್ವಲ್ಲ ಅದಕ್ಕೇ ಹಾಕಬೇಕು ನೋಡಿ ಈ ಥರ ಹಾಕಬೇಕು ಬದ್ನೆಕಾಯಿನ ನೀವು ಕೈಯಲ್ಲಿ ಇದು ಮಾಡಿದ್ರೆ ಮ್ಯಾಶ್ ಆಗುತ್ತೆ ಅದು ಅದನ್ನ ಒಂದು ಸ್ವಲ್ಪ ಕೈಯಲ್ಲಾದರೂ ಮಾಡ್ಬೋದು ಅಥವಾ ಈ ಥರ ಕುಟಾಣಿಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಲ ಚೆಕ್ ಮಾಡಿ ಕ್ಲೀನಾಗಿದೆಯಾ ಇಲ್ವಾ ಅಂತೇಳ್ಬಿಟ್ಟು ಆಮೇಲೆ ಇದನ್ನು ಕುಟಾಣಿಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಅದು ಅದ್ಲ ಬದಲ ಜಜ್ಜಿಬಿಟ್ಟು ಉತ್ಕೋಕೆ ಹಾಕ್ತೀನಿ ನಾನು ಹಸಿ ಉದ್ಕಕ್ಕೆ ನೋಡಿ ಈ ಥರ ಈ ಹಸಿ ಉದ್ಕ ನೀವು ರಾಗಿ ಮುದ್ದೆ ಜೋಳದ ಮುದ್ದೆಗೆಲ್ಲ ಊಟ ಮಾಡ್ಬೋದು ನೀವು ಮುದ್ದೆ ಊಟ ಮಾಡಲ್ಲ ಅಂದರೆ ಈ ಹಸಿ ಉದ್ಕ ಮಾಡ್ಕೋಬೇಡಿ ರಸಮ್ ಮಾತ್ರ ಮಾಡಿಕೊಂಡು ಪಲ್ಯ ಮಾಡಿರ್ತೀವಲ್ಲ ಕಟ್ಟು ಬಸ್ತಿರೋದು ಪಲ್ಯಕ್ಕೆ ಚಪಾತಿ ಮಾಡ್ಕೋಬೋದು ನಾನಿಲ್ಲಿ ಮುದ್ದೆ ಮಾಡ್ತೀನಿ ಮುದ್ದೆಗೋಸ್ಕರ ನಾನು ಹಸಿ ಉತ್ಕ ಮಾಡಿದ್ದೀನಿ ನೀವು ಬೇಕಂದರೆ ಮುದ್ದೆ ಬದಲು ಚಪಾತಿ ಮಾಡ್ಬೋದು ಒಂಚೂರು ಬೆಲ್ಲ ಹಾಕಿದ್ದೀನಿ ನೋಡಿ ಇದು ಉಪ್ಪು ಕಡಿಮೆ ಅನಿಸಿದ್ರೆ ಇಲ್ಲಿ ಉಪ್ಪು ಮತ್ತು ಹುಳಿನ ಹಾಕ್ಬೋದು ನೀವು ಯಾಕೆಂದರೆ ನಾನು ಬೇಳೆ ಬೇಯಿಸ್ತಿರ್ಬೇಕಾದ್ರೆ ಹಾಕಿದ್ದೀನಿ ಉಪ್ಪು ಹುಳಿನ ಅದಕ್ಕೆ ಎಲ್ಲ ಹಾಕಿಲ್ಲ ನೋಡಿ ಮುದ್ದೆ ಮಾಡೋದು ತೋರಿಸ್ತಾ ಇದ್ದೀನಿ ಒಂದು ಚೊಂಬಷ್ಟು ನೀರು ಹಾಕಿದ್ದೀನಿ ಇದು ನಾಲ್ಕು ಜನಕ್ಕೆ ಸರ್ವ್ ಮಾಡ್ಬೋದು ಒಂದು ಚೊಂಬಲ್ಲಿ ಮುದ್ದೆ ಮಾಡಿದ್ರೆ ನೀವು ಒಂದು ಚೊಂಬ ನೀರು ನೀರಲ್ಲಿ ನೀರೊಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂಚೂರು ಹಾಕಿದ್ದೀನಿ ನೀರು ಕುದಿ ಹಿಟ್ಟು ಹಾಕೋದಕ್ಕೆ ಹೋಗಬೇಡಿ ಸ್ವಲ್ಪ ಬೆಚ್ಚಗಾದ ತಕ್ಷಣ ಒಂದು ಕಾಲು ಬಟ್ಲದಷ್ಟು ಹಾಕ್ಬಿಟ್ಟು ನೀಟಾಗಿ ಈ ಥರ ಕೊಟ್ಟರೆ ಥರ ಮಾಡ್ಕೋಬೇಕು ನೀವು ನೋಡಿ ಇದು ಇವಾಗ ಇದು ಒಂದು ಕುದಿ ಬಂದ್ಬಿಟ್ಟು ಮೇಲು ಉಕ್ಕು ಬರುತ್ತೆ ಆ ಟೈಮಲ್ಲಿ ಎಷ್ಟು ಹಿಟ್ಟು ಹಿಡಿಯುತ್ತೋ ನೋಡಿಬಿಟ್ಟು ಅಷ್ಟು ಹಿಟ್ಟು ಹಾಕಬೇಕಾಗುತ್ತೆ ಸಾಮಾನ್ಯವಾಗಿ ಇದು ಎರಡು ಬಟ್ಲಷ್ಟು ಹಿಟ್ಟು ಹಿಡಿಯುತ್ತೆ ನೋಡಿ ಎರಡು ಬಟ್ಲು ಹಾಕಿದ್ದೀನಿ ನಾನು ಒಟ್ಟು ಎರಡು ಅರ್ಧ ಬಟ್ಲು ಬೇಕಾಗುತ್ತೆ ಫಸ್ಟು ಕೊಟ್ರಿ ಮಾಡೋದಕ್ಕೆ ಕಾಲು ಬಟ್ಲು ಹಾಕಿದ್ದೆ ಇಲ್ಲಿ ಒಂದು ಕಾಲು ಎರಡು ಕಾಲು ಬಟ್ಲು ಮುದ್ದೆ ಮಾಡಿದೆ ಕುದಿ ನೀರು ಕುದೀತಿರ್ಬೇಕಾರೆ ಕೊಟ್ರಿ ಕುದೀತಾ ಇರುತ್ತಲ್ಲ ಆವಾಗ ಎರಡು ಕಾಲು ಬಟ್ಲು ಹಿಟ್ಟು ಹಾಕಿದ್ದೀನಿ ಒಂದು ಚೊಂಬು ನೀರಿಗೆ ಒಂದು ಲೀಟ್ರ್ ಇದೆ ಅದು ನೀರು ನೋಡಿ ಇದು ರೆಡಿಯಾಗಿದೆ ಮುದ್ದೆ ಈ ಥರ ಚೆನ್ನಾಗಿ ಕೈ ಬಿಡದೆ ಮಿಕ್ಸ್ ಮಾಡಿಬಿಡಬೇಕು ನೀವು ಮುದ್ದೆ ಹಿಟ್ಟು ಹಾಕಿದ ತಕ್ಷಣ ಅದೇನಾದ್ರು ಕೈ ಬಿಟ್ಬಿಟ್ರೆ ಗಂಟು ಗಂಟೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಕೈ ಬಿಡದೆ ಫಾಸ್ಟಾಗಿ ತಿರುಗಿಸ್ಬೇಕು ಅದೇ ಮುದ್ದೆ ಮಾಡೋದ್ರಲ್ಲಿರೋದು ಟ್ರಿಕ್ಸು ನಿಮಗೆ ನೋಡಿ ಈ ಥರ ಎಲ್ಲದನ್ನೂ ಈ ಥರ ಸೌಟು ತೊಗೊಂಡು ನೀಟಾಗಿ ಎಲ್ಲ ಕಡೆ ಗಂಟು ಹೊಡ್ಕೋಬೇಕು ಏನಾದ್ರು ಗಂಟು ಕಾಣಿಸ್ತು ಅಂದರೆ ನೋಡಿ ಇದಿವಾಗ ಒಂದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಗ್ಯಾಸನ್ನ ಒಂದು ಐದು ನಿಮಿಷ ನಾನು ಮುದ್ದೆ ಹಿಟ್ಟನ್ನು ಬೇಯಿಸ್ತೀನಿ ನೋಡಿ ಈ ಥರ ಕೈಗೆ ಮುಟ್ಟಿದ್ರೆ ಕೈಗೆ ಹತ್ತಬಾರ್ದು ಹಿಟ್ಟು ಆವಾಗ ಹಿಟ್ಟು ಬೆಂದಿದೆ ಅಂತ ಅರ್ಥ ನೋಡಿ ಇದು ಇವಾಗ ಬೆಂದಿದೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ನೀವು ತಟ್ಟೆ ಮುಚ್ಚಿಟ್ಬಿಟ್ರೆ ಅದು ಆಬೇಲಿ ಬೇಯಿಸ್ ಬೆಂದ್ಕೊಂಬಿಡುತ್ತೆ ಹಿಟ್ಟು ನೋಡಿ ಇವಾಗ ಈ ಹಿಟ್ಟಲ್ಲಿ ಮುದ್ದೆ ಮಾಡ್ಬೋದು ನಾವು ಈ ಥರ ಮುದ್ದೆ ತಟ್ಟೋದಿರುತ್ತಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಯಾವ ಸೈಜಿಗೆ ಬೇಕು ಮುದ್ದೆ ನಿಮಗೆ ನೋಡಿ ಆ ಸೈಜಷ್ಟು ಹಿಟ್ಟನ್ನು ತೊಗೊಂಡು ಇದು ಮುದ್ದೆ ತಟ್ಟೋದ್ರಲ್ಲಿ ಹಾಕ್ಬಿಟ್ಟು ಕೈಗೆ ಒಂದು ಸ್ವಲ್ಪ ನೀರು ಹಚ್ಚಿಬಿಟ್ಟು ಈ ಥರ ತಟ್ಟಿದ್ರೆ ರಾಗಿ ಮುದ್ದೆ ರೆಡಿ ಆಯಿತು ಜೋಳದ ಮುದ್ದೆನೂ ಸೇಮ್ ಪ್ರೊಸೀಜರು ಹಿಂಗೇ ಮಾಡ್ಬೋದು ನೀವು ಜೋಳದ ಮುದ್ದೆ ವೀಡಿಯೋ ಬೇಕಂದರೆ ನಾನು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡಿ ಆ ಥರನೂ ಮಾಡ್ಕೊಳ್ಳಿ ನೋಡಿ ಇವಾಗ ಅನ್ನಕ್ಕೆ ರಸಮ್ ರೆಡಿಯಾಗಿದೆ ಇದು ಮುದ್ದೆಗೆ ಹಸಿ ಉದ್ಕ ಅನ್ನಕ್ಕೆ ರಸಮ್ಮು ಎಲ್ಲ ರೆಡಿಯಾಗಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ ರಸಮ್ಮು ರೆಡಿಯಾಗಿದೆ ಅನ್ನಕ್ಕೆ ಈ ಥರ ಮಾಡಿಕೊಂಡು ಊಟ ಮಾಡ್ಬೋದು ನೀವು ರಾತ್ರಿಗೆ ಬೇಗನೆ ಆಗುತ್ತೆ ಒಂದು ಕೋಸಲ್ಲಿ ಇದೆಲ್ಲ ರೆಡಿ ಮಾಡ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ